ಮಂಗಳೂರಿನ ಬೆಂಗ್ರೆ ವಿದ್ಯಾರ್ಥಿ ಯುವಕ ಮಂಡಲ ರಿಜಿಸ್ಟರ್ನ 70ನೇ ವಾರ್ಷಿಕೋತ್ಸವವು ದಿವಂಗತ 5 ಸುವರ್ಣ ಸ್ಮಾರಕ ಕಲಾಮಂಟಪದಲ್ಲಿ ಜರುಗಿತು. ಈ ವೇಳೆ ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಮಂಗಳೂರಿನ ಬೆಂಗ್ರೆ ವಿದ್ಯಾರ್ಥಿ ಯುವಕ ಮಂಡಲ ಇದೀಗ 70ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಾ ಇದೆ. ಕಾರ್ಯಕ್ರಮವನ್ನ ಮಹಾಜನ ಸಭಾಧ್ಯಕ್ಷರಾದ ಮೋಹನ್ ಬೆಂಗ್ರೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಶಾಂತರಾಮ್ ಶೆಟ್ಟಿ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಇಂದಿನ ವಾರ್ಷಿಕೋತ್ಸವದಲ್ಲಿ ಹಬ್ಬದ ಸಂಭ್ರಮ ನೆಲೆಯಾಗಿದೆ. ಇಲ್ಲಿನ ಜನರ ಬಗ್ಗೆ ಈ ವಿದ್ಯಾಸಂಸ್ಥೆ ಕಾಳಜಿ ವಹಿಸಿ ಉತ್ತಮ ಕಾರ್ಯವನ್ನ ಮಾಡ್ತಾ ಬಂದಿದೆ ಎಂದರು. ಬಹುಶಃ ಇವತ್ತು ಈ ಬೆಂಗ್ರೆ ಇದನ್ನು ನೋಡಿದ್ರೆ ಈ ಒಂದು ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮವನ್ನು ಕಳೆದ 2.5 ಗಂಟೆಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಬಹುಶಃ ಇದೊಂದು ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಇಲ್ಲಿನ ಜನರ ಬಗ್ಗೆ ಈ ಒಂದು ವಿದ್ಯಾರ್ಥಿ ಸಂಘ ಇಷ್ಟು ಕಾಳಜಿ ವಹಿಸಿ ಕಳೆದ 1-2 ತಿಂಗಳುಗಳಿಂದ ಇದಕ್ಕೆ ಪ್ರಿಪ್ರೇಷನ್ ಖಂಡಿತ ಬೇಕು. ಯಾಕಂತ ಹೇಳಿದರೆ ಇಷ್ಟೊಂದು ಪ್ರೈಸು, ಇಷ್ಟೊಂದು ಕಾರ್ಯಕ್ರಮದ ಒಂದು ಮುಖವರ್ಜನೆ ವಹಿಸಿದಂತಹ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಇನ್ನೊಮ್ಮೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಇನ್ನು ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳನ್ನ ಬೆಂಗ್ರೆ ವಿದ್ಯಾರ್ಥಿ ಸಂಘದ ಯುವಕ ಮಂಡಲದ ಅಧ್ಯಕ್ಷರಾದ ಸಂಜಯ್ ಸುವರ್ಣ ಬೆಂಗ್ರೆ ಸ್ವಾಗತಿಸಿದ್ರು. ಸತತ 2ನೇ ಬಾರಿ ರೆಡ್ ಕ್ರಾಸ್ ದಕ್ಷಿಣ ಕನ್ನಡ ಜಿಲ್ಲಾ ನೆತ್ತ ಚೇರ್ಮನ್ ಆದ ಅಧಿಕ ಮತದ ಆಯ್ಕೆಯಾದರು ನೆಕ್ಕಿಯನ್ ಪ್ರಥಮವಾದ ಬೆಂಗ್ರೆ ವಿದ್ಯಾರ್ಥಿ ಸಂಘ ಯುವಕ ಮಂಡಲದ ಪರವಾದ ಅಭಿನಂದನೆ ಸಲ್ಲಿಸಲ್ಲೇ ಅವೆಲ್ಲಕನೆ ತನ್ನ ಸಿಹಿ ರಪ್ತಿಡು ಏತು ಬಿಸಿ ಇತ್ತಲ್ಲ ಆರು ಸಾಮಾಜಿಕ ಸೇವೆಗಾದ ಇನಿ ಬೆಂಗರ ವಿದ್ಯಾರ್ಥಿ ಸಂಘದ ನಿಯೋಗ ಪೋಯಿನೈಟೆ ಯಾನು ಏತು ಕೆಲಸ ಇತ್ತಲ್ಲ ಈ ಒಂಜಿ ಕಾರ್ಯಕ್ರಮವು ಬತದು ಈ ಸಭೆನೊಂಜಿ ಪುರ್ಲವಂತರ ಕಾರಣಕರ್ತರಿರ್ತಾರೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಇನ್ನು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಬಹುಮಾನ ವಿತರಣೆಯನ್ನ ಮಾಡಲಾಯಿತು. ಮುಖ್ಯ ಅತಿಥಿಗಳಾಗಿ ಉಚ್ಚಿಲ ಮಹಾಜನ ಸಂಘದ ಉಪಾಧ್ಯಕ್ಷರಾದ ದೇವದಾಸ್ ಬೋಳೂರು, ಮೊಗವೀರ ಯುವ ವೇದಿಕೆಯ ಅಧ್ಯಕ್ಷರಾದ ಜಗದೀಶ್ ಬಂಗೇರ, ಎಸ್ಎಎಂ ಫಿಷರೀಸ್ ಮಾಲಕರಾದ ಸಿಂಧೂರಾಮ್, ಬೈಕಂಪಾಡಿ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಮಧುಕರ್ ಕಾಂಚನ್ ಎನ್ಎಂಪಿಟಿ, ಬೆಂಗ್ರೆ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ವಿನೋದ ಅಮೀನ್ ಭಾಗವಹಿಸಿದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, 24/7 ಮಂಗಳೂರು.